ಅವರು ನಿತಿನ್ ಗಡ್ಕರಿ ಅವ್ರನ್ನ, ರಾಜನಾಥ್ ಸಿಂಗ್ ಅವ್ರನ್ನ, ಮತ್ತೆ ನಮ್ಮ ವಸುಂಧರಾಜ್ ಸಿಂಧೆ ಅಂತವ್ರನ್ನ ತಮ್ಮೊಳಗೆ ವಿಶ್ವಾಸ ತಗೊಂಡ ಮೋದಿ ವಿರುದ್ಧ ಒಂದು ಕಂಪನಿ ರೆಡಿ ಮಾಡಿಸಿದಾರ. ಅದಕ್ಕಾಗಿ ಇವತ್ತು ನಾವು ಮತ್ತೆ ಅದು ಹೋಯ್ತಪ್ಪ ಅಂದ್ರೆ ಮೋದಿ ಅವ್ರ ದೊಡ್ಡ ಒಂದು ಫಲಾನ ಹೋದಂಗೆ ಆಗ್ತದೆ. ಅದಕ್ಕೆ ಅವ್ರನ್ನ ಪ್ಲೀಜ್ ಮಾಡಿಸುವಾಗೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಪ್ಪ ಅಧಿಕಾರಿಗಳು ಅಂತ ಅವನೇನೋ ಮಾಡಿರಬಹುದು ಅಂತ ಒಂದು ತರ್ಕ. ಇವಾಗ ಯಾವ ಯಾವ ವಿಚಾರಗಳಲ್ಲಿ ಇವರು ಭಾಗಿಯಾಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಯಾವ್ದಕ್ಕೆ ನೋಡ್ರಿ, ಇವೆಲ್ಲ ಮುಗಮದಲ್ಲಿ ಹೇಳುವಂತ ನಾನು ಹೋಗ್ತಾ ಇದ್ದೀನಿ ಇಷ್ಟ ಅಂದ್ರೆ ಹೋಗಪ್ಪ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಹೋಗು ನೀವು ಇದ ಮಾಡು ಅದ ಮಾಡು ಅಂತಿಲ್ಲ. ಅಲ್ಲೇನ ಇಂಥದ ಕಾರ್ಯಕ್ರಮ ಅಷ್ಟು ಹೋಗಪ್ಪ, ಪೂಜಾ ಕಾರ್ಯಕ್ರಮಗಳು ಅಷ್ಟು ಹೋಗುತ್ತಪ್ಪ, ಇಂಥಲ್ಲಿ ಹಿಂಗೆ ಹೋಗು ಅಥವಾ ಮತ್ತೇನು ಅಂತಲ್ಲ. ಆರ್ ಎಸ್ ಎಸ್ ಹೋಗಪ್ಪ ಅಂದ್ರೆ ಅವರು ನಡೆಸ್ತಿರ್ತಾರೆ ಅನೇಕ ಅವ್ರ ಒಂದಿಷ್ಟು ಏನಪ್ಪ ಅಂದ್ರೆ ಅವ್ರ ಸಭೆಗಳು ನಡೀತಿರ್ತಾವ, ಅವ್ರ ಸೀಕ್ರೆಟ್ ಸಭೆಗಳು ನಡೀತಿರ್ತಾವ, ಅದು ಏನೇನೋ ಕೆಲವೊಂದಿಷ್ಟು ವಿದ್ವತ್ ಸಭೆ ಹಾಗೆ ಹೀಗೆ ಸನಾತನ ಸಭೆ 108 ಸಭೆಗಳು. ಸರ್, ಒಂದು ಡೌಟ್ ಬರೋದಿಲ್ವಾ, ಈ ತರ ಸಭೆಗಳನ್ನ ಭಾಗವಹಿಸೋದ್ರಿಂದ ಅಥವಾ ಈ ತರ ಚಟುವಟಿಕೆಗಳಲ್ಲಿ ಭಾಗಿಯಾಗೋದ್ರಿಂದ, ಅದು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗೋದ್ರಿಂದ ಮುಂದೆ ಏನಾದ್ರೂ ಕ್ಲಿಷ್ಟಕರ ಸಂದರ್ಭಗಳು ಬಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಯಾವುದೋ ಒಂದು ಕೇಸ್ ಆಯ್ತು, ಏನೋ ಒಂದು ಸಿಚುವೇಶನ್ಸ್ ಆಯ್ತು ಅಂತ ಅಂದ್ರೆ, ಅಲ್ಲಿ ಪೂರ್ತಿ ಒಂದು ಸಂದರ್ಭವನ್ನ ಅಥವಾ ಪೂರ್ತಿ ಒಂದು ಚಿತ್ರಣವನ್ನ ಬದಲಾಯಿಸಿ ಉಲ್ಟ ಪಲ್ಟ ಮಾಡುವಂತ ಸಾಧ್ಯತೆ. ಅದಕ್ಕಾಗಿ ಮಾಡಿದಂತದ್ದು ಇದೇನಪ್ಪ ಅಂತಂದ್ರೆ ಮೈಂಡ್ ಪೊಲ್ಯೂಟೆಡ್ ಆಗಿ ಬಿಡಿದಪ್ಪ ಅಂತಂದ್ರೆ, ಅಥವಾ ಒಂದು ಮೈಂಡ್ ಇದ್ದಿದ್ದು ಆರ್ ಎಸ್ ಎಸ್ ವಿಚಾರಧಾರೆಗೆ ಬದ್ಧ ಆಗಿ ಬಿಡ್ತಪ್ಪ ಅಂದ್ರೆ ಅವ್ರು ಹೇಳಿದ್ದು ಸರಿ ಅಷ್ಟು ಸರಿ ಅಂದಾಗ ಅದ್ರೊಳಗೆ ಪರವಾದಂತ ನಿರ್ಧಾರ ಬರ್ಲಿಕ್ಕಂತಾವ. ಇನ್ನೊಬ್ರು ಎಣ್ಣೆ ಆಗುವ ಸಾಧ್ಯತೆ ಬಹಳಷ್ಟು ಇರ್ತಾವ, ಬೇರೆ ಬೇರೆ ಧರ್ಮೀಯರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಇವನ್ ಹಿಂದುಳಿದವರಿಗೆ, ದಲಿತರಿಗೆ ಆಗುವ ಸಾಧ್ಯತೆಗಳು ಇದ್ದಾವ. ಯಾಕೆ ನಮ್ಮ ಇತಿಹಾಸ ಸಾಕ್ಷಿ ಅದ. ಎಂತ ಅಂಬೇಡ್ಕರ್ ಅವರು ಸ್ವತಃ ಹೇಳಿದ್ರು, ನಾನು ಸಾಯಿ ಮುಂದೆ ಎಂದೂ ಹಿಂದೂ ಆಗಿ ಸಾಯೋದಿಲ್ಲಪ್ಪ. ಅಷ್ಟು ಅವ್ರು ಹೇಳ್ಬೇಕು, ನೋವು ಎಷ್ಟಾಗಿರ್ಬೇಕು ಅವ್ರಿಗೆ, ಎಷ್ಟು ಹೊಡೆತಗಳು ಬಿದ್ದಿರ್ಬೇಕು, ಹಾಗೆ ಆ ಹೊಡೆತಗಳು ಬಿದ್ದಿದ್ದಕ್ಕಾಗಿ ಅವ್ರ ಕೊನೆ ಹಿಂದೂ ಆಗಿ ಸಾಯೋದಿಲ್ಲಪ್ಪ ಅಂತ ಹೇಳಿದ್ರು. ಇವತ್ತು ನಾವು ಅಂಬೇಡ್ಕರ್ಗೆ ಕಾಂಗ್ರೆಸ್ಸಿಗರು ಮೋಸ ಮಾಡಿದ್ರು, ವಾದ ಮಾಡಿದ್ರು, ಇದು ಮುಂದೆ ಅವ್ರಲ್ಲಿ ಟೀಕೆ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ಸಿಗರು ಹೌದು ಚುನಾವಣೆ ಬಂದಾಗ ಅವ್ರಿಗೆ ಸಹಾಯ ಮಾಡಿಲ್ಲವೋ ಅಥವಾ ಇವರು ಇನ್ನೊಂದೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಅವರು ಮಾಸ್ ಲೀಡರ್ ಅನ್ನೋದು ತಮ್ಮ ಸಮುದಾಯದ ಒಂದು ಇದಕ್ಕಾಗಿ ಹೋರಾಟ ಮಾಡಿದವರು, ರಾಜಕೀಯ ಮಾಡಿದವರು ಅಲ್ಲ. ಅವರು ಓಟ್ ಪಡೆಯುವ ಸಲುವಾಗಿ ರಾಜಕೀಯ ಮಾಡೋದು ತೋರಿಸ್ಕೊಳ್ಳೋದು ಮಾಡೋದು ಅಲ್ಲ, ತಮ್ಮ ವಿಚಾರ ನಿರ್ದಾಕ್ಷಿಣ ಒಂದು ಕಡೆಗೆ ನಿಂತು ಹೇಳಿದಂಥವ್ರು ಅವರು ತಮ್ಮ ಕನ್ನಡ ಸಂತೆಗಳನ್ನು. ಮತ್ತು ಅವರು ಉಳಿದವ್ರಿಗೆ ನೆಹರು ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವತ್ತು ರಾಜಕಾರಣಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಇವತ್ತು ಈ ಒಂದು BJP ಜನ ಮಾಡುತ್ತಿರುವಂಥ ಮೋದಿ ರಾಜಕಾರಣಿಗಳಾಗಿರ್ಬೋದು, ಈ ರಾಜಕಾರಣವನ್ನು ಎಂದೂ ಮಾಡಿಲ್ಲ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ತಮ್ಮ ಜನರ ಸಲುವಾಗಿ ಅನ್ಯಾಯಗಳ ಅನ್ಯಾಯ ತಮ್ಮ ಜನದ ಏನು ಅನ್ಯಾಯಗೊಳಗಾದ ಜನ ಅವ್ರು ಕೇವಲ ಏನಪ್ಪ ಅಸ್ಪೃಶ್ಯರ ಪರವಾಗಿ ಮಾಡಿದಂಥದ್ದು ಏನು ಸುಳ್ಳಲ್ಲ, ಅವ್ರ ಪರವಾಗಿ ಹೋರಾಟ ದೊಡ್ಡದು ಮಾಡಿದಾರೆ. ಅದಕ್ಕೆ ಇವತ್ತು ಅವ್ರು ನಮ್ಮವ ನಮ್ಮವ ಅಂತ ಇವ್ರು ಅಂದ್ರು, ಆ್ಯಕ್ಚುಲಿ ಅವ್ರು ಸಾಯಿ ಮುಂದೆ ಹೇಳ್ಕೊಂಡಿದ್ದಾರೆ, ನಾ ನೋಡಪ್ಪ ಸಾಯಿ ಮುಂದೆ ಒಬ್ಬ ಹಿಂದೂ ಆಗಿ ಸಾಯಿದ್ರು, ಅದು ಕಡೆಗೆ ಬುದ್ಧ ಆಗಿ ಸತ್ತರು ತಿರ್ಕೊಂಡ್ರು, ಇದು ಅತಿ ನುಂಗಿದಾದಂಥವ್ರು. ಇದು ಹಿಂಗೆ ಈ ಒಂದು ಮೈಂಡ್ ನಾವು ಇಲ್ಲಿ ಒಂದು ಮಾತನ್ನು ಸಹಜವಾಗಿ ಹೇಳಿದ್ವಿ, ಯಾರು ಕುಡಿತಾ ಹೇಳುವಂಥದ್ದಲ್ಲ. ನಾನು ಬ್ರಾಹ್ಮಣರನ್ನು ವಿರೋಧ ಮಾಡೋದಿಲ್ಲಪ್ಪ, ಬ್ರಾಹ್ಮಣರ ಸುಟ್ಟಿ ಬೆಳೆದವರು ಅವರಲ್ಲೂ ಒಳ್ಳೆಯವರಿದ್ದಾರ, ಬನಿಯ ಗಾಂಧಿಯವ್ರ ಬನಿ ಅಲ್ವನ್ರಿ, ಅವ್ರು ಒಳ್ಳೆಯವರಾಗಿರಲ್ವ. ನಾವು ಬ್ರಾಹ್ಮಣರಾಗಲಿ ಇನ್ನುಳಿದ ಮೇಲ್ಜಾತಿಯವರಾಗಲಿ ವಿರೋಧ ಮಾಡೋದಿಲ್ಲ, ಆದ್ರೆ ಬ್ರಾಹ್ಮಣ್ಯವನ್ನು ವಿರೋಧ ಮಾಡ್ತೀನಿ ಅಂತ. ಬ್ರಾಹ್ಮಣ್ಯ ಯಾವ್ದಂದ್ರೆ ನಾನಾ ಶ್ರೇಷ್ಠ, ನನಗೆ ಯಾರು ಇಲ್ಲ, ನನ್ನ ಬಿಟ್ಟು ಮತ್ತೊಂದಿಲ್ಲ. ಆ ಮನೋವೃತ್ತಿ ಯಾರಲ್ಲೂ ಇರ್ಬೋದು, ಜಾತಿಯಿಂದ ಅರ್ಜುನ್ ಇರ್ಬೋದು ಅಥವಾ ಮತ್ತೊಬ್ಬ ಇರ್ಬೋದು, ಮತ್ತಾವ ಜಾತಿಯಲ್ಲಿ ಇರ್ಬೋದು, ಹಿಂದೂವಲ್ಲಿ ಬ್ರಾಹ್ಮಣ್ಯದ ಮನೋಸ್ಥಿತಿಯನ್ನು ವಿರೋಧ ಮಾಡೋದು. ಹಂಗ ಇದೇನಾಗಿ ಬಿಡ್ತದಪ್ಪ ಅಂದ್ರೆ ಯಾವುದೋ ಜಾತಿಯವ್ರು ಇರ್ಬೋದು. ನಾ ಅನೇಕ ನಿಮಗೆ ಇವತ್ತು ಹೇಳ್ತೀನಿ, ಅವ್ರ ಹೆಸರು ಹೇಳಿಕ್ ಹೋಗೋದಿಲ್ಲ ನಿಮ್ಗ, ಯಾವ್ದು ನೋಡಿದ್ರೆ ಶೂದ್ರದವರು, ಆದ್ರ ಒಬ್ಬ ಬ್ರಾಹ್ಮಣರಿಗಿಂತ ಹೆಚ್ಚಿಗೆ